ಕಾಂಗ್ರೆಸ್ ಪಾರ್ಟಿ ನಾಳೆ ಬೆಳಗ್ಗೆ ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನತೆಗೆ ಏನು ಅವಮಾನ ಮಾಡಿದೆ, ಯಾವ ರೀತಿ ಮೋಸ ಮಾಡಿದೆ ಅದನ್ನ ಬಿಚ್ಚಿಡ್ಲಿಕ್ಕೆ ಅಲ್ಲ ಇದು ಕಾಂಗ್ರೆಸ್ ಪಾರ್ಟಿ ಬಿಜೆಪಿ ಸರ್ಕಾರ ಏನು ರಾಜ್ಯ ಜನತೆಗೆ ದ್ರೋಹ ಮಾಡಿದೆ ಅದನ್ನು ಬಿಚ್ಚಿಡ್ಲಿಕ್ಕೆ ಒಂದು ರಾಜಭವನದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಬಿಜೆಪಿ ಏನು ಮಾತು ಕೊಟ್ಟಿದೆ, ಈಗಾಗಲೇ ಕೇಂದ್ರ ಸಚಿವರು ನಮ್ಗೆ ಯಾವ ಪ್ರಸ್ತಾವನೆಯೂ ಬಂದಿಲ್ಲ ಅಂತ ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಯಾವ ಪ್ರಸ್ತಾವನೆ ಕೂಡ ಬಂದಿಲ್ಲ ಅಂತ ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಪ್ರಸ್ತಾವನೆ ಬಂದಿಲ್ಲ ಅಂದ್ಮೇಲೆ 9th ಶೆಡ್ಯೂಲ್ ನಲ್ಲಿ ಏನು ಸೇರಿಸಿದೆ, ಸುಮ್ಮನೆ ರಿಸರ್ವೇಷನ್ ನಾವು ಮಾಡಿದೀವಿ ಅಂತ ಹೇಳಿ ಪಾಪ ನಮ್ಮ ದಲಿತರಿಗೆಲ್ಲ ಕೂಡ ಮೋಸ ಮಾಡ್ತಾ ಇದ್ದಾರೆ. ಈ ವಿಚಾರವಾಗಿ ನಾವು ಬೆಳಗ್ಗೆ 10 ಗಂಟೆಗೆ ರಾಜಭವನದಲ್ಲಿ ನಾವು ರಾಜಭವನ ಚಲೋ ಮಾಡ್ತೀವಿ. ಈಗ ನಾನು ಗವರ್ನರ್ಗೆ ಭೇಟಿ ಮಾಡಲಿಕ್ಕೆ ಟೈಮ್ ಕೇಳ್ತಾ ಇದ್ದೀನಿ. ನಾಳೆ ಬೆಳಗ್ಗೆ ಟೈಮ್ ಕೊಡಬೇಕು ಅಂತ ನಾವು ರಾಜ್ಯದ ಕೆಲವು ಎಲ್ಲ ನಾಯಕರುಗಳು ಹೋಗಿ ಅವ್ರನ್ನ ಭೇಟಿ ಮಾಡ್ತೀವಿ. ಈ ಸರ್ಕಾರ ವಜಾ ಆಗ್ಬೇಕು. ಬಿಜೆಪಿ ಯಾಕೆ ಪಾರ್ಲಿಮೆಂಟ್ ನಡೀತಾ ಇದ್ದಲ್ಲ, ಯಾಕೆ ಅವರು 9th ಶೆಡ್ಯೂಲ್ ಸೇರಿಸಕ್ಕೆ ಅಮೆಂಡ್ಮೆಂಟ್ ಮೂವ್ ಮಾಡಿಲ್ಲ, ಪ್ರಸ್ತಾವನೆ ಕಳಿಸಿಲ್ಲ, ಇಲ್ಲಿ ಏನೋ ಇವ್ರಿಗೆ ಬೇಕಾದ ಒಂದು ಪೇಪರ್ನ ಒಂದು ರೆಡಿ ಮಾಡ್ಕೊಂಡು ನಾವು ಮಾಡಿದೀವಿ ಅಂತ ನಾವ್ ಯಾರು ಇಲ್ಲಿ ನಂಬೋರಿಲ್ಲ. ಜನರಿಗೆ ಮಾಡಿದಂತ ಕಾನೂನು ಏನಾದ್ರು ಒಂದು ಬದ್ಧತೆ ಇತ್ತು ಅಂದ್ರೆ ಅವ್ರು ತಲುಪ್ಲಿಕ್ಕೆ ಗೌರ್ಮೆಂಟ್ ಆಫ್ ಇಂಡಿಯಾ ಏನು ಒಂದು ಪ್ರಸ್ತಾವನೆಯನ್ನ ಗವರ್ನರ್ಗೆ ಕಳಿಸಿ 9th ಶೆಡ್ಯೂಲ್ ಅಲ್ಲಿ ಸೇರಿಸುವಂತ ಕೆಲಸ ಮಾಡಬೇಕು. ನಾನು ಡೀಟೇಲ್ ಆಗಿ 15-17% ಹೆಂಗಾಯ್ತು, 3-7% ಹೇಗಾಯ್ತು, ಹೆಂಗ್ ಮಾಡಬೇಕು, ಅದನ್ನ ಕಾನೂನು ಯಾವ ರೀತಿ ಮಾಡಬೇಕು ಅಂತೇಳಿ ನಾವು ಈಗಾಗಲೇ ನಿಮ್ಗೆ ಮಾಧ್ಯಮದಲ್ಲೂ ಕೂಡ ಈಗ ನಾನು ಒಂದು ನಿಮಿಷದಲ್ಲಿ ಈಗ ನಾನು ನಿಮ್ಗೆ ಕಳಿಸ್ಕೊಡ್ತಾ ಇದ್ದೀನಿ ಎಲ್ಲ ಡೀಟೇಲು. ನಾಳೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಎಲ್ಲ ನಾಯಕರುಗಳು ಕೂಡ ನಾನು ಮತ್ತು ಬೇರೆ ವರ್ಗದ ಎಲ್ಲ ನಾಯಕರುಗಳು ಕೂಡ ಆಹ್ವಾನಿಸ್ತಾ ಇದ್ದೀನಿ. ನಾಳೆ 10 ಗಂಟೆಗೆ ನೀವೆಲ್ಲ ಬರಬೇಕು, ರಾಜಭವನ್ ಚಲೋ, ಗವರ್ನರ್ಗೆ ತಿಳಿಸ್ಬೇಕು ಈ ಸರ್ಕಾರ ನಾವು ವಜಾ ಮಾಡಬೇಕು. ಇನ್ನು 10 ದಿನ ಇರ್ತದೋ 15 ದಿನ ಇರ್ತದೋ ಈ ಸರ್ಕಾರ ಇರ್ಲಿಕ್ಕೆ ಯಾವ ತರದ ಹಕ್ಕು ಇಲ್ಲ. ಅದಕ್ಕೆ ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು ನಾವು ಇದನ್ನ ಮಾಡ್ತೀವಿ ಅಂತ ಗಮನದಲ್ಲಿ ಇಟ್ಕೊಂಡು ರಿಯಾಕ್ಟ್ ಅನ್ನ ಮಾಡಿದ್ದಾರೆ. ಕ್ಯಾಬಿನೆಟ್ ಅಪ್ರೂವಲ್ ತಗೊಂಡು ಗವರ್ನರ್ ಕಳಿಸಿದೀವಿ 9th ಶೆಡ್ಯೂಲ್ ವಿಚಾರಕ್ಕೆ. ಇತಿಹಾಸವನ್ನು ಕಾಂಗ್ರೆಸ್ ಅವರು ಓದ್ಕೊಳ್ಳಿ ಅಂತ ಇತಿಹಾಸ. ನಾವು ಗೌರವ ಈಗ ರಿಸರ್ವೇಷನ್ ವಿಚಾರ ಇಲ್ಲಿ ಮಾಡೋದಲ್ಲ, ಡಬಲ್ ಇಂಜಿನ್ ಸರ್ಕಾರ ಅಂತ ಹೇಳ್ತಾ ಇದಾರಲ್ಲ, 26 ಜನ ಎಂಪಿಗಳು ನಮ್ ಜೊತೆ ಇದಾರೆ ಅಂತ ಹೇಳಿದಾರಲ್ಲ, 26 ಜನ ಏನಾದ್ರು ಪ್ರಯತ್ನ ಮಾಡಿದ್ರ, ಪಾರ್ಲಿಮೆಂಟ್ ಅಲ್ಲಿ ಈ ವಿಚಾರ ಮಾತಾಡಿದ್ರ, ಏನಾದ್ರು ಸೆಂಟ್ರಲ್ ಗವರ್ಮೆಂಟ್ ಗೆ ಒತ್ತಾಯ ಮಾಡಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕಳಿಸಿದ್ರ? ಇಲ್ಲಿ ಗವರ್ನರ್ ಎಲ್ಲ ಮಾಡೋದು ಮಾಡಬೇಕಾದ್ದು ಅವರು, ಇಲ್ಲಿ ಅಸೆಂಬ್ಲಿಲಿ ಮಾಡೋದ್ನ ಗವರ್ನರು. ನಮ್ಗೆ ಜನಕ್ಕೆ ಈ ಒಂದು ಕಾನೂನನ್ನ ಮುಟ್ಬೇಕಾರೆ, ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಯಾವುದೇ ಒಂದು ರಿಸರ್ವೇಷನ್ ಮುಟ್ಬೇಕಾರೆ ಗವರ್ನರ್ ಅಲ್ಲ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅದಕ್ಕೆ ಒಪ್ಪಿಗೆ ಕೊಡಬೇಕು. ಅಂತ ಕೆಲಸ ಏನಾದ್ರು ಮಾಡಿದಾರ? ಸುಮ್ಮನೆ ನಮ್ಮ ಎಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರಿಗೆ ಕಿವಿ ಮೇಲೆ ಹೂವು ಇಟ್ಬಿಟ್ಟು ಕಳಿಸ್ತಾ ಇದ್ದಾರೆ. ಪ್ರತಿಯೊಂದು ಕಿವಿ ಮೇಲೆ ಹೂವು ಬಿಡೋದೇ ದೊಡ್ಡ ಕೆಲಸ. ಸೊ ಡಬಲ್ ಇಂಜಿನ್ ಸರ್ಕಾರ ಫೇಲ್ ಆಗಿದೆ. 3ನೇ ದಿನ ಇರಲಿ, 6ನೇ ದಿನ ಇರಲಿ, 15ನೇ ದಿನ ಇರಲಿ, ಈ ಸರ್ಕಾರ ವಜಾ ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಎಲ್ಲ ಕಾರ್ಯಕರ್ತರಿಗೆ, ರಾಜ್ಯದ ಎಲ್ಲ ಕಾರ್ಯಕರ್ತರಿಗೆ ನಾವೆಲ್ಲ ನಾಳೆ ಬೆಳಗ್ಗೆ 10 ಗಂಟೆಗೆ ರಾಜಭವನದಲ್ಲಿ ನಾವು ಪ್ರತಿಭಟನೆಯನ್ನು ವ್ಯಕ್ತಪಡಿಸ್ತೀವಿ. ಗವರ್ನರ್ಗೆ ನಾನು ಟೈಮ್ ಕೇಳ್ತಾ ಇದ್ದೀನಿ, ಇಲ್ಲೇ ಕಾಗದ ಬರೀತಾ ಇದ್ದೀನಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.